ಮೂರು ತಾಸು ಆತು ರೆಡಿ ಆಗಕತ್ತು. ಎಷ್ಟೊತ್ತು ರೆಡಿ ಆಗತ್ತಾಳ? ನನ್ನ ಕಡೆ ರೊಕ್ಕಿಲ್ಲ, ಇಷ್ಟು ಉದ್ದ ಲಿಸ್ಟ್ ಬರೆದು ಕುಂತಾಳೆ ಈ ಸದ್ದ. ಏನು ಮಾಡಲಪ್ಪ ಈಕೀಗ? ಏನರ ಒಂದು ಪ್ಲ್ಯಾನ್ ಮಾಡಿ ಒಟ್ಟು ಇವತ್ತು ಶಾಪಿಂಗ್ ಕ್ಯಾನ್ಸಲ್ ಮಾಡ್ಬೇಕು. ನನಗಿಂತ ಯಾರು ಚಂದವಿಲ್ಲ ಜನುಮ ಜನುಮದೊಳಗೆ. ಕೊರ್ಕೊಂಚಿಯೇ ಬಂಗಾರ ಜಿಂಕೆ ನಾನು, ಕ್ಯಾಚ್ ಮಿ ಇಫ್ ಯು ಕ್ಯಾನ್, ಗನ್ನಿಲ್ಲದಿದ್ರೆ ಏನು, ಕಣ್ಣಲ್ಲಿ ಕಲ್ಲು ನೀನು, ಹೈ ವೋಲ್ಟೇಜ್. ಇನ್ನ 3 ನಿಮಿಷ 3 ಸೆಕೆಂಡ್ ಆದ್ರೆ 3 ತಾಸು ಆತ್ ನೀ ರೆಡಿ ಆಗಕತ್ತು. ಎಷ್ಟೊತ್ತದ? 1:30 ಬಂದಿನಿ, 9 ಆಗಕ್ ಬಂದ ಟೈಮ್. ಯಾವಾಗ ಶಾಪಿಂಗ್ ಹೋತಿ ಯಾವಾಗ ಲಿಸ್ಟ್ ನೀನು ಇಟ್ಟು ಲಿಸ್ಟ್ ಮಾಡಿ ಕುಂತಿ ಸದ್ ಬರ್ದ್ರೊಳಗ. ಈಗ ಲಿಪ್ಟಿಕ್ ಮುರಿತೇನ್ ಮತ್ತ ಅದೊಂದು ಇದು ಮಾಡ್ತಾಳ. ರೆಡಿ ಮಾಡ್ಕೊಂಡ್ ಜಲ್ದಿ ಯಪ್ಪ ಬುರ್ಸಿ. ನೀ ಮೊದಲು ನೀರ್ ರೆಡಿ ಆಗಿ ಅದ್ ಚಡ್ಡಿ ಹಾಕೊಂಡು ಟಿ ಶರ್ಟ್ ಹಾಕೊಂಡು ಕೂತಿ ಅಲ್ಲಿ ಬುರ್ಸಿಗತ್ತೆ. ನನಗೆ ಹೇಳ್ತಿ ತಡಿಯಪ್ಪ, ಒಂದು 3 ನಿಮಿಷ ಅಂದ್ರೆ 3 ತಾಸು ಅನ್ನ ಆಗಕ್ಕೆ ಬಂತು. ಕೇಳಕತ್ ಕೇಳಕತ್ತು 3 ನಿಮಿಷ ತಡಿಜಾರ, 5 ನಿಮಿಷ ತಡಿ ಅಂತೀನಿ. ಅರ್ಧ ತಾಸಿಗೆ ಅರ್ಧ ತಾಸಿಗೆ ಒಮ್ಮೆ ಕೇಳ್ತಾನೆ. ಕರೆಕ್ಟಾಗಿ 1 ನಿಮಿಷನೂ ಆಗಲ್ಲ ನಾ ರೆಡಿ ಆಗಕ್ಕೆ. ಇದ್ರ ಮೇಲೆ ಒಂದು ಜಾಕೆಟ್ ಹಾಕೋತೀನಿ, ಇದ್ರ ಮೇಲೆ ಒಂದು ಪ್ಯಾಂಟ್ ಹಾಕೋತೀನಿ ಅಷ್ಟೇ. ಏ ಹಾಕೋ ನೋಡಿ, ಅದ್ರ ಬೇಡ, ನಾನು ಮುಂದೆ ನಿಂತು ಕೇಶಂದ ಹಚ್ಚಾನ ಆಟ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ಹಾಂ ನಡಿ, ರೆಡಿ ಆದೇನ? 5 ನಿಮಿಷ ತಡಿ ಒಂದು ಸ್ವಲ್ಪ ನೋಡಿ. ಇಲ್ಲಿ ನೀಟ್ ನಂದು ಇಷ್ಟೇ, ಹಿಂಗೆ ನಾನು ಬಾ. 5 ನಿಮಿಷ ಇಲ್ಲ, 2 ನಿಮಿಷ ಇಲ್ಲ, ನಡಿ. ತಡಿ 1 2 ನಿಮಿಷ ನೀರ್ ಕುಡಿದ್ ತಡಿ, ಹಂಗೆ ದುಬಸ್ತಿ. ಬರೇ ಇದೇ ಆಯ್ತು ನಿಂದು, ನನಗೆ ಹೇಳ್ತಿ ಮತ್ತೆ ಇದು ಮಾಡ್ತಿ. ಆತ್ ನೀರು ಕುಡಿ, ಕಾಜಲ್ ಹಚ್ಕೋತೀನಿ ನಾನು. ಕಾಜಲ್ ಆರತು ಏನ್ರ ಆತು ಮಾಡಿ ಕ್ಯಾನ್ಸಲ್ ಮಾಡ್ಬೇಕು. ಹೋಗಮ್ಮ ನಡಿ ನಡಿ. ಯಾಕೋ ಒಂದ್ ಸ್ವಲ್ಪ ಸಂಡಸ್ ಬಂದಂಗೆ ಆಗತ್ತೆ ತಡಿ. ಗಡಗುಡು ಗಡಗುಡು ಮಾಡಂಗತ್ತೈತಿ, ಸಂಡಸ್ಕೋಬ್ರಿ ತಡಿ. ಲಿಪ್ಸ್ಟಿಕ್ ಮೂರ್ದಲ್ಲ ಇವ, ಇವತ್ತಿನ ಲಿಸ್ಟ್ ಒಳಗ ಅದೊಂದು ಹಚ್ತೀನಿ. ಹಂಗೆ ಫೌಂಡೇಶನ್ ಇಲ್ಲ, ಸ್ಪಾಂಜ್ ಇಲ್ಲ, ಹಂಗೆ ಐಲೈನರ್ ಇಲ್ಲ, ಐಲೈನರ್ ತಗೊಂಡ್ ಬರ್ಬೇಕು. ಆಮೇಲೆ ಸ್ಟಿಕ್ಕರ್ ಇಲ್ಲ. ನಂದು ಇದು ಕಲೆ ಆಗೈತಲ್ಲ. ಹೌದು ಹೌದು ಹೌದು, ಅಲ್ಲಿ ಹೋಗಿಂದ ಮಾಡ್ತೀನಿ ತಡಿ. ನೀವು ಇಲ್ಲಿ ಹೇಳಿದ್ರದ್ದು ಮಾಡಂಗಿಲ್ಲ, ಅಲ್ಲಿ ಹೋಗಿಂದ ಮಾಡ್ತೀನಿ ನೋಡಿ. ಬರ್ರಿ ಹೊರಗೆ, ಇಷ್ಟೊತ್ತರ ಹೇಳ್ತಿ ಬಾಯ್ರಾಯಪ್ಪ ಹೊರಗೆ. ಏನಕ್ಕೆ ಹೋದ್ರೆ 3 ದಿನ ಅಲ್ಲೇ ಕುಂದಿರ್ತಾನ ನೋಡು ಚಂತನ. ಒಂದ್ ದಿನಕ್ಕೆ 4 ಸತಿ ಹೇಳ್ತೇಲೆ ಅಪ್ಪ ಬಾ ಹೊರಗ. ಆದ್ರ ಫೋನ್ ಅಂತ ತಗೊಂಡ್ ಹೋಗಿಲ್ಲ. ನನ್ ಪುಣ್ಯಕ್ಕ ಫೋನ್ ಒಂದಿದ್ರು ಸಾಕು, ಹಿಂಗೆ ಯಾರು ಬೇಡ, ಮನೇನು ಬೇಡ, ಏನು ಬೇಡ, ಏನು ಊಟನೂ ಬೇಡ ಅವನಿಗೆ. ಮತ್ತೆ ಇದು ತಗೊಂಬರ್ಬೇಕು ಅಂತ. ಮುಗಿದ 3 ತಾಸು ಆಗೈತಿ, ನಿನ್ ಮುಗಿತಿ ನೋಡ್ಕೋ. ಏನ ಏನೇನ ಮುಗ್ದ ಮುಗಿಸ್ಕೊಂಡ್ಬಿಡು, ಹೇಳ್ತೀನಿ ನೋಣ. ಏ ಏನು ಹೇಳಿ ಬಿಡು, ಮುಗೀತಲ್ಲ. ಈಗ ನೋಡು ಏನಂದ್ರೆ ಒಂದು ಪ್ಲ್ಯಾನ್ ಮಾಡಿ ನಾನು. ನೀ ಹೆಂಗಿದ್ರು ಮೇಕಪ್ ಅದು ಬೇಕು ಇದು ಬೇಕು ಇದು ಬೇಕು ಅದು ಬೇಕು ಅದು ಬೇಕು ಇದು ಬೇಕು ಇದು ಬೇಕು ಅದು ಬೇಕು ಅಂತ ಚೂಡಿದಾರ್ ಲಿಸ್ಟ್ ಮಾಡಿರ್ತೀಯ. ತಿಂಗಳಿಗೆ ಒಂದ್ಸಲ ಇವನು ತೊಗೋತಿ. ತಿಂಗಳಿಗೆ ಒಂದ್ಸಲ ಅಂದ್ರೆ ನಂದು ಪಗಾರ ಒಂದು 20,000 ಇತ್ತು ಅಂದ್ರೆ ಅದ್ರಾಗ ಒಂದು 8-9,000 ಅದಕ್ಕೂ ಹೋಗುತ್ತೆ. ಮನೆ ಬಾಡಿಗೆ ಒಂದು 5,000-6,000 ಹೋಗುತ್ತೆ. ಒಂದು 3-4,000 ಉಳಿತೈತಿ. ಅದು ಎಕ್ಕಡೆ ಸಂತಿಗೂ ಆಗಲ್ಲ, ಅದ್ರಾಗ ಏನೋ ಗುದ್ದಾಡಿ ಮಾಡಕತ್ತೀನಿ. ಇವೊಂದು ಪ್ಲ್ಯಾನ್ ಮಾಡೀನಿ ನಾನು. ಏನು ಪ್ಲ್ಯಾನ್ ಮಾಡೀನಿ ಹೇಳ್ಯಾ? ಹೌದಾ? ಅದ್ರ ಪ್ಲ್ಯಾನ್ ಹೇಳಿದ್ನಿ ಅಂದ್ರೆ ಇನ್ನು ತಿಂಗಳಿಗಲ್ಲ, ನೀ ದಿನ ಮೇಕಪ್ ಸೆಟ್ ತೊಗೊಂಬ, ದಿನ ಮೇಕಪ್ ಮಾಡ್ಕೋ, ಮೇಕಪ್ ಒಳಗೆ ಈಶಾಡ್ಬಿಡು ನೀನು. ಅದ್ರಾಗೆ ಜಳಕ ಅದನ್ನೇ ತಿನ್ನೋದು, ಅದೇ ನಿಂದು ಮೇಕಪ್ಪ ಜೀವನ ಮಾಡ್ಕೊಂಬಿಡಾಕತ್ತಿ. ಪ್ಲ್ಯಾನ್ ಹೇಳಕ್ ನಿನಗೆ ಹೇಳ.
ಹೇಳೇ ನೀನು ಪುಣ್ಯ ಬರ್ತ್ ಹೇಳಪ್ಪ, ವಾರಕ್ಕೊಂದು ಸತಿ ಮೇಕಪ್ ಮಾಡ್ಕೊಳಕತ್ತೀನಿ ದಿನ ಈ ಸದ್ದು. ನೀ ಹೇಳ್ಬಿಟ್ಟೆ ಅಂದ್ರೆ ಖುಷಿಯೊಳಗೆ ದಿನ ಮೇಕಪ್ ಮಾಡ್ಕೊತೀನಿ ನೋಡಿ, ನೀ ಏನಾರ ಅದನ್ನ ಹೇಳ್ದೆ ಅಂದ್ರೆ. ಹಾಂ ಬ್ಯಾಡ ಬಿಡು, ಈಗ ಎಲ್ಲಿ ಹೇಳ್ಕೊತ ಕುಂತ್ರು ಮತ್ತೆ ಹೊರಗೆ ಶಾಪಿಂಗ್ ಹೋಗಕ್ಕೆ ಟೈಮ್ ಆಗ ಸಿಗಲ್ಲ. ನಡಿ ನಡಿ ಮತ್ತು ಹ್ಞೂ ಅನ್ನೋದು ನಡಿ ನಡಿ ಹೋಗಿ ನಡಿ ಶಾಪಿಂಗ್ ಹೋಗಿ ನಡಿ ಎಲ್ಲಿ ಇದು ಮಾಡಿ ನಡಿ. ಹೌದಾ? ಈ ಹೊರ್ಬಿಡನ ಕೊಡಿ, ನಾಳೆ ಹೋದ್ರಾತು ಶಾಪಿಂಗ್ ದಿನ ಹೋದ್ರಾತು. ನೀನು ಹೇಳ್ಬ ಜಲ್ಲಿ ಹೇಳ್ಬ. ಕುಂದ್ರಿ ಇಲ್ಲಿ ಹೇಳ್ತೀನಿ, ನನಗೆ ಭಾರಿ ಐಡಿಯಾ ಹೇಳ್ತೀನಿ. ಕುಂದ್ರಿ ಇಲ್ಲಿ ಪಟ್ಟನೆ ನೋಡು, ಒಂದು ಮಸ್ತ್ ಭಾರಿ ಒಂದು ಪ್ಲ್ಯಾನ್ ಮಾಡೀನಿ ನಾನು. ಹೌದಾ? ಹಾಂ ನೀ ಏನು? ದಿನ ಮೇಕಪ್ ಮಾಡ್ಕೋಬೋದು. ಹೌದಲ್ಲ, ಹಾಂ ಜಲ್ದಿ ಹೇಳ 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 ಜಲ್ದಿ ಹೇಳ್ತೀನಿ ತಡಿ, ಏನು ಹೇಳ್ಬೇಕು ನನಗೆ ಗೊತ್ತಾಗತ್ತಲ್ಲ. ಹಾಂ ಈಗ ಏನು ಮಾಡೋಣ ಗೊತ್ತನೋ, ಒಂದು ಬಿಸ್ನೆಸ್ ಮಾಡೋಣ. ಬಿಸ್ನೆಸ್ ಏನು ವರ್ಕೌಟ್ ಆಗಲಿಲ್ಲ ಅಂದ್ರೆ, ಮತ್ತೆ ಬಿಸ್ನೆಸ್ ಮಾಡಕ್ ಹೋಗಿ ಕೆಡ್ತಂದ್ರ ನಮ್ ರೊಕ್ಕ ಲಾಸ್ ಆದ ಅಂದ್ರ, ಮತ್ತೆ ಯಾರ ಮೋಸ ಮಾಡ್ಬಿಟ್ರ ಅಂದ್ರ ನಮಗ, ಮತ್ ನನಗ್ ಮೇಕಪ್ ಯಾರು ತಂದು ಕೊಡ್ತಾರ? ಮೇಕಪ್ ಕಿಟ್ ಯಾರು ತಂದು ಕೊಡ್ತಾರ ಅನ್ನೋ ದಿನ ಬಿಸ್ನೆಸ್ ಮಾಡುಮು, ಏನು ಮಾಡುಮ ಅಂತ ಹೇಳ್ಬೇಕು, ಹೆಂಗೆ ಮಾಡುಮ ಅಂತ ಕೇಳ್ಬೇಕು. ಅದು ಬಿಟ್ಟು ಹೋಯ್ತಂದ್ರ ನಡೀತಂದ್ರ ಪುಡಿತಂದ್ರ ಏನದು? ಅಲ್ಲ ಯಾರು ನೀನು ಮೋಸ ಮಾಡ್ಬಿಟ್ಟೆ? ಮೋಸ ಮಾಡಕ್ಕೆ ಹೇಳೋದ್ರ ಕೇಳು, ಏನು ಬಿಸ್ನೆಸ್ ಮಾಡು ಗೊತ್ತಾ? ಏನು ಈಗ ಏನು ಬಿಸ್ನೆಸ್ ಮಾಡುಮ ಅಂದ್ರ, ಏ ಮೇಕಪ್ ಮಾಡಮ್ಮ, ಮೇಕಪ್ ಬ್ಯೂಟಿ ಪಾರ್ಲರ್ ಇಡು, ಪಾರ್ಲರ್ ಇಟ್ರ ಏನ್ ಮಾಡ್ತಾರ? ರೊಕ್ಕ ಕೊಡ್ಲಾರ ಹೋದ್ರಂದ್ರ ಎಲ್ಲಾ ಮೇಕಪ್ ನಿಮ್ ಖಾಲಿ ಆಗ್ಬಿಡ್ತಂದ್ರ. ಬರೀ ನಿನ್ನಂತವ್ರ ಬಂದು ಹೋಗ್ಬಿಟ್ರ ಅಂದ್ರ, ಅಂದ್ರೆ ನೀನ್ ಹಂಗ ಚಂದ ಇದ್ದವ್ರು ಬಂದ್ರಂದ್ರ ಮೇಕಪ್ ಮಾಡ್ಸೋಳಲ್ಲ, ಬರೀ ಹಂಗೆ ಬಂದು ಹಿಂಗೊಂದ್ ಸ್ವಲ್ಪ ಮಾಡಿ ಹಿಂಗೊಂದ್ ಸ್ವಲ್ಪ ಮಾಡಿ ಹೋಗ್ಬಿಡ್ತಾರ. ಬಿಡು, ನಾ ಮೇಕಪ್ ಬೆಳೆದ್ರೆ ರೊಕ್ಕ ಭಾಳ ಇಸ್ಕೊತೀನಿ. ಆದ್ರ ಯಾರ ನೀ ಅವ್ರಿಗೆ ಮೇಕಪ್ ಮಾಡಿದ್ಯ ಅಂದ್ರೆ ಅವ್ರು ನಿನ್ ಗುರ್ತ ಹಿಡಿಯಲ್ಲ. ನಾ ದಿನ ಮೇಕಪ್ ಮಾಡ್ಕೋತೀನಿ, ಪಾರ್ಲರ್ ನಂದೇ ಐತೆ. ಯಾಕ? ಹೌದು, ಯಾರು ರಾತ್ರಿ ಅಂಗಡಿ ಬಂದು ಹೊಡೆದು ಹೋದ್ರಂದ್ರ ಬೇಡ, ಪಾರ್ಲರ್ ಬೇಡ, ಒಂದು ಹೋಟೆಲ್ ಇಡು ಮಸ್ತ್. ಹೋಟೆಲ್? ಹಾಂ ಮಂಡ್ಕೊಂಡು ದೊಡ್ಡದೊಂದು ಜಾಗ ಇಡಿಮು, ಜಾಗ ಹಿಡಿದು ಅದಕ್ಕೇನು ಮಾಡೋಮು, ಒಂದು ದೊಡ್ಡದು ಒಂದು ಇಂಜಿನಿಯರಿಗೆ ಕರೆಸಿ ಪ್ಲ್ಯಾನ್ ಮೇಲೆ ದೊಡ್ಡದೊಂದು ಹೋಟೆಲ್ ಕಟ್ಸೋಮು. ಈಗ ಈ ಕಡೆ ಕೈ ತೊಳ್ಯಾಕ, ಈ ಕಡೆ ಕಾಲು ತೊಳ್ಯಾಕ, ಈ ಕಡೆ ಊಟ ತಿನ್ನಾಕ, ಈ ಕಡೆ ನೀರು ಕುಡಿಯಾಕ, ಮುಕ್ಕೊಳಕ ಮಕ್ಕಳಕ್ಕೆ ಹೇಳಿ, ಮತ್ತೆ ಇನ್ನೊಂದು ಫ್ಲೋರ್ ಕಟ್ಸೋಮು. ಆ ಬಿಲ್ಡಿಂಗ್ ಬಿತ್ತಂದ್ರ ಬೇಡ, ಹೋಟೆಲ್ ಬೇಡ. ಏನು ನಿಮ್ಗೆ ಗೊತ್ತಾನು, ಭಾರಿ ಒಂದು ಚಲೋ 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 ಬಟ್ಟಿ ತಂದು ಬಟ್ಟಿ ಅಂಗಡಿ ಇಟ್ಬಿಡುಮ್ ಅಡ್ಡದಿಡುಮ, ಹಂಗ ಜಗ ಬಗ ಜಗ ಬಗ ಅಂತ ಲೈಟ್ ಹಾಕೋಮು, ಫುಲ್ ಗಿಚ್ಚು ಕಾಣ್ಬೇಕು, ನಮ್ಮದೇ ಅದು ಕಾಣ್ಬೇಕು ಬಟ್ಟೆ ಅಂಗಡಿ. ಹಂಗ ಬಟ್ಟೆ ಅಂಗಡಿ ಇಡುಮು, ಹಂಗ ಹಿಂಗ ಅಂತ ಹೇಳುಮು, ಎಲ್ಲರು ಬರ್ತಾರ, ಮುಕ್ಕರು ಬೀಳ್ತಾರ, ನುಗ್ಗು ಬಟ್ಟೆ ತೊಗೊಂಡು ಹೋಗ್ತಾರ, ನುಗ್ಗುರಾಕ್ ಬರ್ತಾವ, ನೀನ್ ನುಗ್ಗು ಮೇಕಪ್ ಮಾಡ್ಕೊ, ಹಂಗ ಬಳಕೊಳ್ಳೋದು ಬಳಕೊಳ್ಳೋದು ಮಾಡ್ಕೊ. ಈಗ ಹಿಂಗ್ ರೊಕ್ಕ ಬಳ್ಕೊಳ್ಳೋದು, ಹಿಂಗ್ ಮೇಕಪ್ ಹಾಕೋದು, ಹಿಂಗ್ ರೊಕ್ಕ ಬಳ್ಕೊಳ್ಳೋದು, ಹಿಂಗ್ ಮೇಕಪ್ ಹಾಕೋದು. ಮತ್ತೆ ಅಂಗಡಿಗೆ ಯಾರು ಬರ್ಲಿಲ್ಲ ಅಂದ್ರೆ, ಯಾವ ವ್ಯಾಪಾರನೇ ಆಗ್ಲಿಲ್ಲ ಅಂದ್ರೆ ಏನ್ ಮಾಡುದು? ಆಮೇಲೆ ನೊಣ ಹೊಡ್ಕೊಂಡ್ ಕೂತಿವಿ ಅಂದ್ರೆ ನಮ್ ಬಟ್ಟೆ ಎಲ್ಲ ಕೊಳತ್ ಹೊಕ್ಕಾವು, ಸೇಲ್ ಆಗ್ಲಿಲ್ಲ ಅಂದ್ರೆ ಏನ್ ಮಾಡುದು? ಬಟ್ಟೆ ಬೇಡ, ಬಟ್ಟಿದ್ ಬೇಡ, ಇನ್ನೊಂದು ಬಿಸ್ನೆಸ್ ಮಾಡೋಣ. ಏನು ಏನ್ ಹೇಳ, ಏನು ಏನು ಬಿಸ್ನೆಸ್ ಮಾಡೋ ಗೊತ್ತಾನು, ದೊಡ್ಡದೊಂದು ಬೇಕ್ರಿ ಇಡು. ಹಾಂ ಬೇಕ್ರಿಯಾಗ ಮಸ್ತ್ ಮಸ್ತ್ ಡಿಸೈನ್ 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 ಕೇಕ್ ಮಾಡೋಮ ನಾವೇ, ಕೇಕ್ ಮಾಡೋದು. ಈಗ ನಿಮ್ಮ ಬರ್ತಡೇಗೆ ಹಿಂಗೆ ಮಾಡಿಕೊಡ್ತೀವಿ, ನೀವು ಅದ್ರ ಮೇಲೆ ನಿಮ್ಮ ಫೋಟೋ ಹಾಕ್ತೀವಿ, ಕೇಕಿಗೂ ಮಸ್ತ್ ಮೇಕಪ್ ಮಾಡ್ತೀವಿ ಅಂತ ಒಂದು ಕೇಕಿನ ಅಂಗಡಿ ಇಟ್ಟು ಎಲ್ಲರಿಗೆ ಕೇಕ್ ಚಲೋ 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 ಕೇಕ್ ಮೇಲೆ 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 ಬ್ರೆಡ್ ಇಟ್ಟು ಮೇಲೆ ಒಂದು ಸ್ವಲ್ಪ ಕ್ರೀಮ್ ಹಚ್ಚಿ ಒಳಗೆಲ್ಲ ಬ್ರೆಡ್ ಹಾಕಿ ನಾನಂತೂ ದಿನ ಕೇಕ್ ತಿತ್ತು ನೋಡಪ್ಪ. ಅಂದ್ರೆ ಮಾರೋದೇನು, ಅಯ್ಯೋ ಒಂದ್ ಕೇಕ್ ತಿಂತೀನಿ ಬಿಡು, ಒಂದ್ ದಿನಕ್ಕೆ ಒಂದ್ ಕೇಕ್ ತಿಂದ್ರೆ ಏನಕ್ಕತಿ? ದಿನಕ್ಕೆ ಒಂದು ಕೇಕ್ ಮಾರ್ತೈತೆ ಇಲ್ಲ ಅಂತ ವಿಚಾರ ಮಾಡಿದ್ಬಿಟ್ಟು. ಕೇಕ್ ಇಡ್ತಿ? ಹಾಂ ಓ ಕೆಟ್ಟು ಅಂದ್ರೆ ಏನ್ ಮಾಡುದು? ರಿಯಲ್ ಆಸಕ್ಕತಿ, ನೀ ಕೇಕ್ ಮಾಡಿ ಇಡ್ತಿ, ಯಾವತ್ ಯಾರ್ದು ಬರ್ತಡೇ ಇರ್ಲಿಲ್ಲಪ್ಪ, ಕೆಟ್ಟು ಅಂದ್ರ ಹೊಸ್ಸು ವೇಸ್ಟ್ ಆಕೈತಿ. ನಾ ಏನು ಒಂದ್ ದಿನಕ್ಕೆ ಒಂದ್ ತಿಂತೀನಿ, ಒಟ್ಟು ತಿನ್ನಕ್ ಆಗತ್ತಾನ? ಹಾಂ ಬಿಡು, ಕೇಕಿನ ಅಂಗಡಿ ಬೇಡ. ಬೇಡಪ್ಪ. ಇನ್ನೊಂದೇನು ಬಿಸ್ನೆಸ್ ಮಾಡೋಣ ಗೊತ್ತಾನು, ಏನು ಮಾಡೋಣ ಹೇಳು, ಏನು ಒಂದು ಕಿರಾಣಿ ಅಂಗಡಿ ಇಡುಮು, ಚಲೋದು ಮಸ್ತ್ ಒಂದು ಕಿರಾಣಿ ಅಂಗಡಿ ಇಟ್ಬಿಡುಮು.
ಈಗ ಎಲ್ಲ ಥರ ದಿನಸಿ, ಈಗ ಹಿಂಗೆ ಸಾಲಕ್ಕೆ ಹಿಂಗೆ ಡಬ್ಬಿ ಟಕ್ 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 ಅಂತ ಹಿಂಗೆ ಡಬ್ಬಿ ಜೋಡಿಸೋದು, ಅದ್ರ ಮುಂದೆ ಎಲ್ಲ ಚಕ್ಕಲಿ ಶಾವ್ಗಿ ಪಾಪಡಿ ಅವೆಲ್ಲ ಇಡೋದು. ಹಿಂದೆಲ್ಲ ನಾಳೆ ಕುಂದ್ರತ್ನ ಅಂಗಡಿಯಾಗ ದಿನ ಚಕ್ಕಲಿ ಪಾಪಡಿ ತಿನ್ಕೊಂಡ್ ಕೂತ್ ಬಿಡ್ತೀನಿ. ಅಲ್ಲಿದ್ದ ತರ ಮಾಡೋದ್ ಅಡ್ಗಿ ಹ್ಞೂ ಅದನ್ನೇ ತರೋದು ಮಾಡೋ ಮಸ್ತ್ ಚಲೋ ಮತ್ತ ಕಿರಾಣಿ ಅಂಗಡಿ ಫುಲ್ ಇದು ಬಿರಿ ಹಾಕಿ ಬರ್ತಾರ. ಹ್ಞೂ ಕಾಳು ಕಡಿ ಒಳಗೆ ಹುಳ ಬಿದ್ದು ಅಂದ್ರೆ ಏನ್ ಮಾಡಿದ್ರೆ ಏನಾರ ಮೋಸ ಆಗ ಯಾವಾಗಲೂ ಬರೀ ಅಡ್ಡಬೇನ ಹಾಕೋದಾನ? ಬಿಸ್ನೆಸ್ ಮಾಡಾಕತ್ತೀವಿ ಅಂದ್ರೆ ಹ್ಞೂ ಮಾಡು ಮನಬೇಕು, ಹೊರತು ಅದು ಕೆಟ್ಟ ಅಂದ್ರೆ ಇದು ಕೆಟ್ಟ ಅಂದ್ರೆ ಕೆಟ್ಟಗೋತ್ನಿ ಹೋಗುತ್ತೆ ಅದು. ನಾನು ಇದು ಕೊಡ್ತೀನಿ ಮೇಕಪ್ ಎಲ್ಲ ನೋಡಿಲಿ ನೋಡು, ಯಾವತ್ತಿಗೂ ನಾವು ಒಂದು ಬಿಸ್ನೆಸ್ ಮಾಡಾಕತ್ತೀವಿ, ಒಂದು ಏನೋ ಒಂದು ಒಳ್ಳೆ ಕೆಲಸ ಮಾಡಾಕತ್ತೀವಿ ಅಂದ್ರೆ ಅದನ್ನು ಹೆಂಗೆ ಮಾಡ್ಬೇಕು ಅಂತ ಹೇಳ್ಬೇಕು ಹೊರತು, ಅದು ಬಿಟ್ಟು ಅದು ಹಿಂಗಾತಂದ್ರೆ ಹಂಗಾಗತ್ತೆ ನೀ ಹೇಳಿದೆ ಅಂದ್ರೆ. ಹ್ಞೂ ನಾವು ಹಿಂಗೆ ಮಾಡುಮು ಅದನ್ನು ಹಂಗೆ ತೊಗೊಂಡೋಗುಮು ಹಿಂಗೆ ಮಾಡುಮು, ಇದು ಬಿಟ್ಟು ಅದಕ್ಕೆ ಹೋಗೋದು ಮಾತು. ಹೋಟೆಲ್ ಬಿಟ್ಟೆ ಈ ಕಡೆ ಬೇಕ್ರಿ ಬಂದೆ, ಬೇಕ್ರಿ ಬಿಟ್ಟೆ ಬಟ್ಟೆ ಅಂಗಡಿ ಬಂದೆ, ಬಟ್ಟೆ ಬಿಟ್ಟೆ ಕಾಯಿಪಲ್ಲೆ ಬಂದೆ, ಕಾಯಿಪಲ್ಲೆ ಬಿಟ್ಟೆ ಕೊತ್ತಂಬರಿ ಸೂಡು ಅದು ಇದು ಅವೆಲ್ಲ ಬಿಡು. ಒಂದು ಬಿಸ್ನೆಸ್ ಮಾಡಾಕತ್ತೀವಿ ಅಂದಮೇಲೆ ನಮ್ಮ ತಲೆಗೆ ಏನಿರಬೇಕು ಮಾಡ್ಬೇಕು ಅಷ್ಟೇ, ಅದು ಎಷ್ಟೇ ಕಷ್ಟ ಆಗಲಿ ಅದನ್ನು ನಾವು ಮಾಡಬೇಕು. ಏನೋ ಮಾಡಬೇಕು. ಅಂಗಡಿ ಇಟ್ಟು ಒಂದು ವಾರ ಆಯಿತು ಏನೂ ಲಾಭ ಇಲ್ಲ, ಒಂದು ತಿಂಗಳಾಯಿತು ಏನೂ ಲಾಭ ಇಲ್ಲ. ಏ ಬಿಡು ಇದ್ರಾಗ ಏನೂ ಲಾಭ ಇಲ್ಲ ಅಂತ ತೆಗೆದ್ಬಿಟ್ರೆ ಅದಕ್ಕೆ ಅನ್ನಲ್ಲಿ ಬಿಸ್ನೆಸ್. ಒಂದು ಸಲ ಇನ್ವೆಸ್ಟ್ಮೆಂಟ್ ಮಾಡಿ ಅಂದ್ರೆ ಅದನ್ನ ಹೊಳ್ ತೊಕೊಳ್ಳೋ ಮಟನೂ ಹಿಂದೆ ಸರಿಬಾರ್ದು. ಅದು ಯಾವುದೇ ಬಿಸ್ನೆಸ್ ಆಗಿರಲಿ ನಡೆದೇ ನಡೀತೈತಿ. ಇನ್ನು ತಪ್ಪು ಕಲ್ಪನೆಗಳು ಬರಬಾರ್ದು, ನಾ ಇಲ್ಲಿ ಇಡಬಾರ್ದಾಗಿತ್ತು ಅವೆಲ್ಲ ತಪ್ಪು ಕಲ್ಪನೆ ಬರಬಾರ್ದು. ಮಾಡಾಕತ್ತೆ ಅಂದಮೇಲೆ ಅದು ವರ್ಷ ಹೋಗ್ಲಿ ಎರಡು ವರ್ಷ ಹೋಗ್ಲಿ ಒಂದಲ್ಲ ಒಂದು ದಿನ ನಿನಗೆ ಅದು ಬಿಸ್ನೆಸ್ ಕೈ ಹಿಡದೇ ಹಿಡಿತೈತಿ. 4 ದಿನ ಇಟ್ಟು ತೆಗೆದು ಬಿಡೋದು, ಒಂದು ವಾರ ಇಟ್ಟು ತೆಗೆದು ಬಿಡೋದು, ಹಂಗೆ ಮಾಡಿದ್ರೆ ಯಾವ ಬಿಸ್ನೆಸ್ಸು ಕೈ ಹಿಡಲ್ಲ. ಏನು ನಿನಗೂ ಗೊತ್ತೈತಿ, ದುಡಿಯೋ ಒಬ್ಬನೇ, ದುಡಿದೆ 20,000 15,000 ದುಡಿತೀನಿ. ಅದ್ರೊಳಗೆ ತಿಂಗಳಿಗೆ ಒಂದ್ಸಲ ವಾರಕ್ಕೊಂದ್ಸಲ ನಿನ್ನ ಮೇಕಪ್ಪಿಗೆ ನಾನು ದುಡ್ಕೋತ ಹೋದ್ರೆ ಮನೆ ಸಂಸಾರ ಹೆಂಗೆ ಮಾಡೋದು, ಮನೆ ಹೆಂಗೆ ನಡೆಸೋದು, ಮನೆ ಬಾಡಿಗೆ ಹೆಂಗೆ ಏನಾರ ವಿಚಾರ ಮಾಡ್ತೇನೆ ಸ್ವಲ್ಪ. 3 ಹೊತ್ತು ಮೇಕಪ್ಪು 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 ಮೇಕಪ್ಪು, ಮನೆ ಪರಿಸ್ಥಿತಿನೂ ಸ್ವಲ್ಪ ಅರ್ಥ ಮಾಡ್ಕೊಂಡು ಮಾಡು. ನಮ್ಮ ಮನೆ ಪರಿಸ್ಥಿತಿ ಹೆಂಗೈತಿ, ನಾ ಏನದೀನಿ, ನಾ ಯಾವ ಸ್ಥಾನದಾಗ ಇದ್ದೀನಿ, ಏನು ದುಡಿಯಾಗತ್ತೀನಿ ಅಂದಿನಾರು ಕೇಳೇನು ನನಗೆ. ರೊಕ್ಕದ ನಿನ್ನ ಕಡೆ ಹಾಂ, ಮನೆಗೆ ಅದು ಖಾಲಿ ಆಗೈತಿ ಇದು ಖಾಲಿ ಆಗೈತೆ ಅಂತ ಒಂದು ದಿನಾರು ಹೇಳ್ತೇನೆ, ನಾನೇ ನೋಡ್ಬೇಕು ಏನರ ಮಾಡಂದ್ರೆ ಖಾಲಿ ಆಗೈತೆ ಅಂತ. ಯಾವಾಗ ಇದು ಖಾಲಿ ಆಗೈತೆ ತೊಂಬ ಅಂತ ಹೇಳಲ್ಲ ನೀನು, ಖಾಲಿ ಆಗಿಂದ ಹೇಳ್ತಿ ಇದು ಖಾಲಿ ಆಗೈತೆ ಅಂತ, ಅದಕ್ಕೆ ಏನೂ ಮಾಡಿಲ್ಲ ಅಂತಿ. ನಿಂಗೆ ಸಮಾನ ಸಾಕಾಗಿ ದಿನ ನಾನೇ ನೋಡ್ತೀನಿ ಏನು ಖಾಲಿ ಆಗೈತೆ, ನಾನೇ ತೊಗೊಂಬರ್ತೀನಿ. ಒಂದು ದಿನಾರ ಹೇಳಿ ಏನು ನನಗೆ ಇಂಥದ್ದಿಲ್ಲ ಇಂಥದ್ದು ಐತಿ ಅಂತ ಹೇಳ್ತೀನಿ ನೋಡು. ನಂದು ಐಲೈನರ್ ಖಾಲಿ ಆಯಿತು, ನನ್ನ ಲಿಪ್ಟಿಕ್ ಮುರಿತು. ಮೇಕಪ್ಪದು ಒಂದ ಅಂತ ಹೇಳಾಕತ್ತಿಲ್ಲ ನಿನಗೆ, ಇದರಿಂದ ನಾನು ನಿನಗೆ ಹೇಳಾಕತ್ತಿದ್ದಿಷ್ಟೇ, ಗಂಡನ ಕಷ್ಟದ ಮೇಲೆ ನಿನ್ನ ಖರ್ಚು ಡಿಸೈಡ್ ಮಾಡ್ಬೇಕು. ನೀನು ಗಂಡ ಎಷ್ಟು ದುಡಿತಾನೆ ಏನು ಮಾಡಾಕತ್ತಾನ ಎಲ್ಲಿ ಇಡ್ತಾನೆ ಅದನ್ನೆಲ್ಲ ಸ್ವಲ್ಪ ವಿಚಾರ ಮಾಡಿ ನಿನ್ನ ಖರ್ಚು ಮಾಡು. ಮೇಕಪ್ ಒಂದಕ್ಕೆ ನೀ ಖರ್ಚು ಮಾಡ್ತೆ ಅಂತ ಹೇಳಾಗತ್ತಿಲ್ಲ, ಅಂಥವು ಹಾಳು ಮೂಳು ಇರ್ತಾವೆ ಅವೆಲ್ಲ ಬಿಡು, ಲಿಮಿಟ್ ಇರಲಿ ಮಾಡು, ನೀನು ಖುಷಿಯಾಗಿರು. ಆದ್ರೆ ಗಂಡನ ಕಷ್ಟ ಒಂದು ಸ್ವಲ್ಪ ಅರ್ಥ ಮಾಡ್ಕೊಡು ಸಾಕು. ಆಯಿತು, ನಾ ಮೇಕಪ್ಪಿಗೆ ಟೈಮ್ ಕೊಡಲ್ಲ, ನಿನ್ನ ಮ್ಯಾಲ ನಿನಗೆ ಟೈಮ್ ಕೊಡ್ತೀನಿ ನಾನು, ಈಗ ಗೊತ್ತಾಯ್ತು ನಿನ್ನ ಬೆಲೆ ಏನಂತ. ಅಬ್ಬಬ್ಬಬ್ಬ ಲ್ಯಾಟ್ರಿ.